ಶ್ರೀ ಥಾವರ್ಚಂದ್ ಗೆಲೋಟರ್ ಅವರು, ಮಾನ್ಯ ಗಣಮಿತ ರಾಜ್ಯಪಾಲರು, ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ತಹಸೀಲ್ದಾರರು ಗಂಗಾವತಿ ಇವರ ಮುಖಾಂತರ ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಚೈನ್ ಲಿಂಕ್ ಮುರಿದು ನೀರು ಪೋಲಾಗುತ್ತಿದ್ದರೂ ರೈತರ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸೂಕ್ತ ಕಟ್ಟಪಣೆ ಹೊರಡಿಸುವ ಕುರಿತು ಈಗಾಗಲೇ 4-5 ದಿನದಿಂದ ನಮ್ಮ ತುಂಗಭದ್ರಾ ಡ್ಯಾಮಿನ 19ನೇ ಕ್ರೆಸ್ಟ್ ಗೇಟ್ ಕಟ್ಟಾಗಿ ಹೋಗಿದೆ. ಇದಕ್ಕೆ ಅಧಿಕಾರಿಗಳು ನೇರವಣೆ ಮತ್ತು ಜನಪ್ರತಿನಿಧಿಗಳು, ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಅಂತ ಒಬ್ಬರ ಮೇಲೆ ಇದು ಮಾಡ್ತಕ್ಕಂಥದ್ದಲ್ಲ, ಇವತ್ತು ಬಂದಂಥವರೆಲ್ಲ ರಾಜ್ಯ ಸರ್ಕಾರದ ವಿರುದ್ಧ ಹೇಳ್ತಾರೆ. ಈಗ ಇವರು ಏನು ಅಪೋಸಿಟ್ ಪಾರ್ಟಿಯವರು ಏನಿದಿರಲ್ಲ, ಅವ್ರಿಗೇನು ರೈತರ ಕಾಳಜಿ ಏನಿಲ್ವಾ? ನಾವು ಇಷ್ಟೇ ಕೇಳ್ತಾ ಇದ್ದೀವಿ, ಎಲ್ಲರೂ ಕೂಡಿ ರೈತರ ನೀರನ್ನು ಪೋಲಾಗದಂತೆ ಎರಡನೇ ಬೆಳೆಗೆ ನೀರನ್ನು ಒದಗಿಸಬೇಕು. ಮತ್ತು ಈಗ ನೀವು ಈಗ ನೀರು ಖಾಲಿ ಆದ್ಮೇಲೆ ಗೇಟ್ ಕೂಡಿಸ್ತೀವಿ ಆ ಪ್ರೆಜೆಕ್ಟ್ ಆಗಲ್ಲ ಅಂತ ಅಂದರೆ ನೀರು ಖಾಲಿ ಆದ್ಮೇಲೆ ಯಾರಾದರೂ ಕೂಡಿಸ್ತಾರ? ಈಗ ತಜ್ಞರ ತಂಡ ತರಿಸಿದ್ರಿ, ತಜ್ಞರ ತಂಡ ತರಿಸಿದ್ರಿ ಅಂತಂದ್ರೆ ಈ ನೀರನ್ನು ಪೋಲಾಗದಂತೆ ನೋಡಿಕೊಂಡು ಆದಷ್ಟು ಬೇಗ ರೈತರಿಗೆ ಒಂದು ನೀರನ್ನು ಎರಡನೇ ಬೆಳೆಗೆ ನೀರನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಜನಪ್ರತಿನಿಧಿಗಳ ವಿರುದ್ಧ ಅವರ ನಿವಾಸದ ಮುಂದೆ ರೈತರನ್ನ ಕರ್ಕೊಂಡೋಗಿ ಕನ್ನಡ ಸೇನೆ ಮತ್ತು ಕನ್ನಡ ಪರ ಸಂಘಟನೆ ಎಲ್ಲ ರೈತರು ಹೋಗಿ ಒಂದು ಹೋರಾಟ ಮಾಡಿ ಅವರ ನಿವಾಸದ ಮುಂದೆ ಹೋರಾಟ ಮಾಡಬೇಕಾಗತ್ತೆ ಅಂತಂದೇಳಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹಾಗೂ ಈಗ ಒಂದು 2 ತಿಂಗಳದಿಂದನೇ ಡ್ಯಾಮಿನ ಒಂದು ರಿಪೇರಿಯು 400 ರೂಪಾಯಿ ವೆಚ್ಚ ಮಾಡಿದ್ದಾರೆ. ಇದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತಂದೇಳಿ ನಾವು ರಾಜ್ಯ ಸರ್ಕಾರದ ಘನವೆತ್ತ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ತುಂಗಭದ್ರಾ ಜಲಾಶಯದ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯದಿಂದ ಇವತ್ತು ಲಕ್ಷಾಂತರ ಎಕರೆನ ನಾಟಿ ಮಾಡ್ಕೊಂಡು ಇವತ್ತು ರೈತರು ಏನು ಕಾಯ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಗೇಟ್ ಮುರಿದು 65 TMC ನೀರನ್ನು ಖಾಲಿ ಮಾಡಿ ಇವತ್ತು ಆ ಗೇಟ್ ಮುಳಿಸ್ತೀವಿ ಅಂತ ಹೇಳ್ತಕ್ಕಂಥ ಒಂದು ಬೇಜವಾಬ್ದಾರಿತನದ ಹೇಳಿಕೆಯನ್ನು ನಾವು ಖಂಡಿಸುತ್ತಾ ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಇವತ್ತಿನ ದಿನ ತಹಸೀಲ್ದಾರ್ ಮೂಲಕ ನಾವು ರಾಜ್ಯಪಾಲರಲ್ಲಿ ಮನವಿ ಮಾಡೋದಿಷ್ಟೇ. ಅಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳನ್ನ ಮೊದಲು ಗೇಟ್ ಪಾಸ್ ಕೊಟ್ಟು ಬೇರೆ ಒಂದು ಅಧಿಕಾರಿಗಳನ್ನ ನೇಮಕ ಮಾಡಬೇಕು ಮತ್ತು ಸರಿಯಾದ ರೀತಿ ನಿರ್ವಹಣೆ ಮಾಡದೇ ಅವ್ರು ತಪ್ಪು ಏನು ಮಾಡಿದ್ದಾರೆ ಆ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಕೇಳ್ಕೊತೀನಿ. ಮತ್ತು ಮುಂದಿನ ದಿನ ಅತಿ ಶೀಘ್ರದಲ್ಲೇ ಕೂಡ ಅದು ನೀರನ್ನು ಪೋಲಾಗ್ದೇ ಇವತ್ತು ಮಳೆನಾಡಲ್ಲಿ ಮಳೆ ಕಡಿಮೆ ಆಗಿದೆ. ಇಂಥ ಒಂದು ಸಂದರ್ಭದಾಗ ಅಲ್ಲಿರ್ತಕ್ಕಂಥ 65 TMC ನೀರನ್ನು ಖಾಲಿ ಮಾಡಿದ್ರೆ ಏನಾದರೂ ನಮ್ಮ ರೈತರ ಪರಿಸ್ಥಿತಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲ. ಇಂಥ ಒಂದು ನಿಷ್ಕಾಳಜಿ ಹೇಳಿಕೆಯನ್ನು ನೀಡ್ತಾ ಇವತ್ತು ಏನು ಈ ಒಂದು ರಾಜಕಾರಣಿಗಳು ಇವತ್ತು ಅಲ್ಲಿ ಬರೋದು ಹೋಗೋದು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ಮೊದಲು ಗೇಟ್ ಕುಂದಿಸ್ಬೇಕು ಮತ್ತು ನೀರು ಪೋಲ್ ಆಗದೇ ಇರೋ ರೀತಿ ಇವತ್ತು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತೀನಿ. ಕರ್ನಾಟಕದ ಭಾಳ ರೈತರಿಗೆ ಭಾಳ ಒಂದು ಇದು ಅಭಿನವಗಳ ಸಂಬಂಧ ತುಂಗಭದ್ರಾ ನೀರು, ಹಾಗಾಗಿ ಹೋದ ಬೆಳಿಗ್ಗೆ ಈ ಬೆಳಿಗ್ಗೆ ಭಾಳ ನಿರೀಕ್ಷೆ ಆಗಿತ್ತು. 100 TMC ಮೇಲೆ ಇತ್ತು ನೀರು. ಈ ರೈತರಿಗೆ ಭಾಳ ಅನ್ಯಾಯ ಆಗ್ತದೆ, ಈ ಥರ ಗೇಟ್ ಇದಾಗಿ ನೀರೆಲ್ಲ ಹೊರಗಡೆ ಬರ್ತಾ ಇದ್ದಾವೆ. ಎಷ್ಟೊಂದು ಭಾಳ ಖುಷಿ ಆಗಿದ್ರೆ ಈಗ ಭಾಳ ದುಃಖದಾಗಿದ್ದಾರೆ. ಆದಷ್ಟು ಬೇಗ ಅದನ್ನು ರಿಪೇರಿ ಮಾಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿದ್ದಾರೆ. ಅವರು ನೀಡಿದ ಮನವಿ ಪತ್ರ, ತುಂಗಭದ್ರಾ ಜಲಾಶಯ 19ನೇ ಗೇಟ್ ಚೈನ್ ಲಿಂಕ್ ಮುರಿದು ನೀರು ಪೋಲಾಗುತ್ತಿದ್ದರೂ ರೈತರ ಜೊತೆ ಚಲ್ಲಾಟ ಮಾಡುತ್ತಿರುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸೂಕ್ತ ಕಟ್ಟಪಣೆ ಹೊರಡಿಸುವ ಕುರಿತು ಏನು ಮನವಿ ಪತ್ರ ಇವತ್ತು ಗೌರವಾನ್ವಿತ ಶ್ರೀ ಥಾವರ್ಚಂದ್ ಗೆಹ್ಲೋಟಿಯವರವರಿಗೆ ನೀಡಿದ ಮನವಿ ಪತ್ರವನ್ನು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ರವಾನಿಸಲಾಗುವುದು ಎಂದು ಈ ಮೂಲಕ ತಿಳಿಸಿದರು.